ಎಸ್ ಪ್ರವೀಣ್ ಹತ್ಯೆ ಪ್ರಕರಣದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಜಾಕಿರ್ ಸವಣೂರು ಮತ್ತು ಶಫೀಕ್ ಬಿಳ್ಳಾರೆ ಇವರನ್ನ ಬಂಧಿಸಲಾಗಿದೆ ದಕ್ಷಿಣ ಕನ್ನಡ ಎಸ್ಪಿ ಋಷಿಕೇಶ್ ಸೋನಾವಣೆ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ 15 ಮಂದಿಯನ್ನ ವಶಕ್ಕೆ ಪಡೆದಿದ್ದರು ಪೊಲೀಸರು ತೀವ್ರವಾದಂತ ವಿಚಾರಣೆಯನ್ನ ನಡೆಸಿದ್ರು ಅಷ್ಟೇ ಅಲ್ಲ 5 ತಂಡಗಳ ರಚನೆ ಕೂಡ ಮಾಡಲಾಗಿತ್ತು ಆರೋಪಿಗಳನ್ನ ಬಂಧಿಸೋದಕ್ಕೆ ಸಂಬಂಧಪಟ್ಟಂತೆ ಪ್ರವೀಣ್ ಅವರ ಹತ್ಯೆ ಮೊನ್ನೆ ರಾತ್ರಿ 9 ಗಂಟೆಗೆ ಸರಿಯಾಗಿ ಅವರದು ಒಂದು ಕೋಳಿ ಫಾರ್ಮ್ ಇರುತ್ತೆ ಕೋಳಿ ಫಾರ್ಮ್ ಅನ್ನು ಮುಚ್ಚಿ ಅವರೇ ಇನ್ನೇನು ಬೈಕ್ ಅಲ್ಲಿ ವಾಪಸ್ ಮನೆಗೆ ತೆರಳಬೇಕು ಅನ್ನುವಾಗ ಕೇರಳ ರಿಜಿಸ್ಟ್ರೇಷನ್ ಇರುವಂತ ಬೈಕ್ ನಲ್ಲಿ ಬಂದಂತ ಅವರು ತಲವಾರ್ ನಿಂದ ಅವರ ತಲೆಗೆ ಬಲವಾದ ಪೆಟ್ಟನ್ನ ಕೊಡ್ತಾರೆ ಅದನಂತರ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಅವರು ಬದುಕುಳಿಯಲಿಲ್ಲ ಈ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದರು ತನಿಖೆಯನ್ನು ತೀವ್ರಗೊಳಿಸಿ ಹಲವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸುತ್ತಾ ಇದ್ದರು ಈಗ ಅಧಿಕೃತವಾಗಿ ದಕ್ಷಿಣ ಕನ್ನಡ ಎಸ್ಪಿ ಋಷಿಕೇಶ್ ಸೋನಾವಣೆ ಮಾಹಿತಿ ಕೊಟ್ಟಿದ್ದು ಜಾಕಿರ್ ಸವಣೂರು ಮತ್ತು ಶಫೀಕ್ ಬಳ್ಳಾರೆ ಅವರನ್ನು ಬಂಧಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಕೇರಳ ಹಾಸನ ಚಿಕ್ಕಮಗಳೂರಿನಲ್ಲಿ ಶೋಧ ಕಾರ್ಯ ನಡೆದಿತ್ತು ಮಂಗಳವಾರ ರಾತ್ರಿ 8 ಗಂಟೆ 30 ನಿಮಿಷಕ್ಕೆ ಪ್ರವೀಣ್ ನೆಟ್ಟಾರೆ ಅವರ ಹತ್ಯೆ ನಡೆದಿತ್ತು ಕೋಳಿ ಅಂಗಡಿಯನ್ನ ಕ್ಲೋಸ್ ಮಾಡಿ ಬೈಕ್ ನಲ್ಲಿ ಕೂತಿದ್ದಾಗ ಕೇರಳ ರಿಜಿಸ್ಟ್ರೇಷನ್ ಬೈಕ್ ನಲ್ಲಿ ಬಂದಿದ್ದಂತ ಹಂತಕರು ತಲವಾರ್ ಬಿಸಿ ಅವರ ಹತ್ಯೆಗೈದಿದ್ದರು ಓಕೆ ಇನ್ನು ಪ್ರವೀಣ್ ಹತ್ಯೆ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸಂಜೆ ವೇಳೆಗೆ ಮತ್ತಷ್ಟು ಆರೋಪಿಗಳನ್ನು ಬಂಧಿಸುವಂತ ಸಾಧ್ಯತೆ ಇದೆ